ತಿಳ್ಕೋಬೇಕಾಗಿತ್ತು, ಅದಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಯಾವ ಪಕ್ಷದ ಪರವಾಗಿ ಪಕ್ಷ ಅನ್ನೋಕ್ಕಿಂತ ಮುಂಚಿತವಾಗಿ ಇದು ಸಮಸ್ತ ರೈತ ಬಾಂಧವರ ಪರವಾಗಿ ಅಂತ ಹೇಳಕ್ಕ ಇಚ್ಛೆ ಪಡ್ತೀನಿ. ಇಲ್ಲಿ ಪಕ್ಷಾತೀತವಾಗಿ ನಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿನಿ. ಪಕ್ಷಾತೀತವಾಗಿ ಪಕ್ಷ ಇಲ್ಲ, ಪಕ್ಷಾತೀತವಾಗಿ ಮತ್ತು ಸಮಸ್ತ ರೈತರ ಪರವಾಗಿ ಇದೊಂದು ಪತ್ರಿಕಾಗೋಷ್ಠಿ. ಮೊದಲನೇದಾಗಿ ನಾನು ಹೇಳ್ಬೇಕಂದ್ರ, ಈಗ ನಮ್ಮ ಕರ್ನಾಟಕದಲ್ಲಿ ಬರಗಾಲ ಬಂದಂತ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಬರಗಾಲ ಬಂದೈತಿ. ಆ ಬರಗಾಲ ಬಂದಾಗ ಸರ್ಕಾರ ಇಲ್ಲಿದ್ದಂಥ ರೈತರಿಗೆ ಸ್ಪಂದಿಸಬೇಕಾಗಿತ್ತು. ಆದ್ರೆ ಆ ಇನ್ನೊಂದು ಆ ಸ್ಪಂದಿಸಿದಾಗ ಏನು ಮಾಡ್ತಾರಂದ್ರೆ, ಅವರು ಸುಮಾರು ಹಿಂದಿನ ಸರ್ಕಾರದಲ್ಲಿ ನಾವು ನೋಡ್ತೀವಿ ತ್ರೀ ಫೇಸ್ ಕರೆಂಟ್ ಅಂತ ಏನು ಹೇಳ್ತೀವಿ, ಅದು 7 ತಾಸು ಕರೆಂಟನ್ನು ಕೊಡ್ತಿದ್ರು ಹಿಂದಿನ ಸರ್ಕಾರದವರು. ಆದರೆ ಈಗಿನ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ 2 ತಾಸು ಕೊಟ್ಟು 3 ತಾಸು ಕೊಟ್ಟು ಈ ರೀತಿಯಾಗಿ ಈ ತ್ರೀ ಫೇಸ್ ಕರೆಂಟನ್ನು ಕೊಡ್ತಾ ಇದೆ. ನಮ್ಮ ನೀರಿಗೇನೋ ಕೊರತೆ ಇಲ್ಲ. ನಮ್ಮ ಹಿರಣ್ಯಕೇಶಿಯಲ್ಲಿ ಇರ್ಬೋದು, ಘಟಪ್ರಭಾದಲ್ಲಿ ಇರ್ಬೋದು, ಮಲಪ್ರಭಾದಲ್ಲಿ ಇರ್ಬೋದು, ಕೃಷ್ಣೆಯಲ್ಲಿ ಇರ್ಬೋದು, ಎಲ್ಲ ನದಿಗಳಲ್ಲಿ ರೈತರಿಗೆ ಸಾಕಾಗುವಷ್ಟು ನೀರಿದೆ. ಆದರೆ ಆ ನೀರಿಗೆ ಹೊರಗೆ ತಂದು ತನ್ನ ಹೊಲಗಳಿಗೆ ಅಥವಾ ಜಮೀನುಗಳಿಗೆ ಬಿಡಬೇಕಾದ್ರೆ ರೈತರಿಗೆ ಕರೆಂಟ್ ಇಲ್ಲ. ಸೊ ಇವರು ಈ ರೈತರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂತಹ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಅದು ಈಗ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇವ್ರು ಹೇಳ್ತಾರೆ ನಾವೆಲ್ಲರೂ ಫ್ರೀ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಇವರಿಗೆ ಯಾವುದೇ ಕರ್ನಾಟಕದ ಯಾವ ಮೂಲೆಯಲ್ಲಿಯೇ ಒಬ್ಬ ಪ್ರಜೆಯೂ ಸಹ ನಿಮಗೆ ಗ್ಯಾರಂಟಿ ಯೋಜನೆ ಕೊಡಂತ ಯಾರಿಗೂ ಹೇಳಿಲ್ಲ. ನೀವಾಗಿ ನೀವಾಗ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ರಿ, ಆ ಗ್ಯಾರಂಟಿ ಯೋಜನೆಗಳನ್ನ ಕೊಡುವಾಗ ಒಂದು ಹೇಳಿದ್ರಿ, ಅವನ ಅನುಷ್ಠಾನಕ್ಕೆ ತರಬೇಕಾದ್ರೆ ಅದಕ್ಕೊಂದು ಹೇಳಿದ್ರಿ. ಕೊಡುವಾಗ ಏನಂತ ಹೇಳಿದ್ರೆ, ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಸಿದ್ದರಾಮಯ್ಯನು ಹೇಳಿದ್ರು. ಆದರೆ ಅನುಷ್ಠಾನಕ್ಕೆ ತರಬೇಕಾದ್ರೆ ಅವುಗಳಿಗೆ ಒಂದೊಂದಾಗಿ ಏನು ಮಾಡೋಕ್ಕಂದ್ರೆ ಅನ್ವಯಿಸುವಂತಹ ಒಂದು ಇದನ್ನು ಹೇಳಾಕತ್ರು. ಹಾಂ, ಈ ಗೃಹಲಕ್ಷ್ಮಿ ಯೋಜನೆ ಕೊಡಬೇಕಂದ್ರೆ ನಾವು ಅಲ್ಲಿದ್ದಂತಹ ಏನು ಮಹಿಳೆ ಇದ್ದಾಳು, ಆ ಮಹಿಳೆಯ ಗಂಡ ಅಥವಾ ಮಕ್ಕಳು ಈ ಇನ್ಕಮ್ ಟ್ಯಾಕ್ಸ್ ಪೇ ಆಗಿರಬಾರ್ದು ಅಂತೇಳಿ ಅದೊಂದು ತಂದ್ರು. ಅದಾದ ತಕ್ಷಣ ಇನ್ನೊಂದು ಏನು ಮಾಡಿದ್ರಂದ್ರೆ, ಈ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿದ್ರು. 200 ಯೂನಿಟ್ ಅಂತೇಳಿ ಅವರು ಎಲ್ಲ ಕಡೆ ಪ್ರಚಾರವನ್ನು ಮಾಡಿದರು. ನಂತರ 200 ಯೂನಿಟನ್ನು ಕೊಡಿದ್ಬಿಟ್ಟು ಏನು ನಾವು ಬಳಕೆ ಮಾಡ್ತೀವಿ ಅದರ ಮೇಲೆ 10% ಯೂನಿಟನ್ನು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇದು ಸಹ ಅವರು ಮಾಡಿದಂತಹ ಮೋಸ. ಅದರ ಜೊತೆಯಾಗಿ ಮುಂದುವರೆದು ನಾವು ನೋಡ್ತೀವಿ, ಈ ಬಸ್ಗಳಲ್ಲಿ ಮಹಿಳೆಯರಿಗೆ ಪ್ರಯಾಣ ಮಾಡುವಾಗ ಫ್ರೀ ಅಂತ ಹೇಳಿದ್ರು. ಅಲ್ಲ, ನೀವು ಫ್ರೀ ಅಂತ ಹೇಳಿದ್ರಿ, ಪ್ರತಿಯೊಬ್ಬ ಮಹಿಳೆಯರಿಗೂ ಫ್ರೀ ಅಂತ ಕೊಟ್ಟು, ಆದರೆ ನೀವು ಫ್ರೀ ಘೋಷಣೆ ಅಂತ ಮಾಡಿದ್ರಿ ಬಸ್ಗಳನ್ನು ಬಿಡಲಿ. ಬಸ್ಗಳನ್ನು ಬಿಡದೇ ಇರುವ ಸಂದರ್ಭದಲ್ಲಿ ಈ ಏನು 4-5 ಬಸ್ ಹೋಗ್ತಿದ್ರು, ಆ 4-5 ಬಸ್ನಲ್ಲಿ 40 ಹೋಗುವಂತಹ ನಮ್ಮ ಹೆಣ್ಮಕ್ಳು 400 ಮಂದಿ ಹೋಗಿದ್ದೆ. ಆವಾಗ ಈ ಮೂರು ಮುಗಿಲಾಗಿ ಒಬ್ಬರು ಓಡಾಡುವಂತ ಪರವಾಗಿ ನಿಲ್ಲಬೇಕಾಗಿತ್ತು ಈ ಸಂದರ್ಭದಲ್ಲಿ. ಯಾಕೆ
ಹೇಗಾಗ್ತೈತೆ ಅಂದ್ರೆ ನಾವೊಂದು ವಿಚಾರವನ್ನ ಮಾಡ್ತೀವಿ, ಇವ್ರು 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಟ್ಟಿರ್ಬೋದು, ಆದ್ರೆ ಅದೇ ಗೃಹಲಕ್ಷ್ಮಿ ಏನದಲ್ಲ ತಾಯಿ, ಆ ತಾಯಿಯ ಈಗ ಜಮೀನಿಗೆ ನೀರು ಉಣಿಸ್ಬೇಕಾದ್ರೆ ಕರೆಂಟ್ ಇದೆ. ಆ ಜಮೀನಿನಲ್ಲಿ ಸುಮಾರು ಒಂದು 2-3 ಲಕ್ಷ ರೂಪಾಯಿ ಇದೆ, ಅಲ್ಲಿ ಕಾಲ ಪೀಕ್ ಐತಿ. ಒಂದ್ ಎಳೆ ಕಾಲಿಗಾದ್ರೂ ಜಮೀನಿಗೆ ನೀರು ಉಣಿಸ್ಬೇಕಂದ್ರೆ 2-3 ಲಕ್ಷ ರೂಪಾಯಿ ಪೀಕ್ ಹೋಯ್ತು. ಇವ್ರು 2000 ರೂಪಾಯಿ ನಮ್ಗೆ ಬೇಕೋ ಅಲ್ಲೂ ನಿಂತು ಗಾಡಿ ಎಲ್ಲ ಅಂದ್ರೆ.